ಎಲ್ಲ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ ನಾನು ಡಾಕ್ಟರ್ ಶ್ರೀರಾಮ್ ಖಾನಾಪುರ್ ಕನ್ನಡ ಉಪನ್ಯಾಸಕರು ಎಸ್ ಆರ್ ಐ ಪಿ ಯು ಕಾಲೇಜು ಜುಮನಹಟ್ಟಿ. ನಾನು ಯೂಟ್ಯೂಬ್ ಚಾನಲ್ ಮೂಲಕ ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ ಬೋಧನೆಯನ್ನು ಮಾಡುತ್ತಿದ್ದೇನೆ. ಈ ಒಂದು ಪಾಠ ಬೋಧನೆಯನ್ನು ಕೇಳಲು ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ಕೇಳುತ್ತೇನೆ. ಇವತ್ತಿನ ದಿವಸ ಈ ಅಭ್ಯಾಸ ಪುಸ್ತಕದಲ್ಲಿ ಬಂದಿರುವಂತಹ ಕಾಲವಾಚಕಗಳ ಕುರಿತು ಅಭ್ಯಾಸ ಮಾಡೋಣ. ಈ ಕಾಲವಾಚಕ ಅಥವಾ ಕಾಲವಾಚಕ ಎಂಬ ಶಬ್ದಕ್ಕೆ ಇಂಗ್ಲಿಷ್ ನಲ್ಲಿ ಟೆನ್ಸ್ ಎಂದು ಕರೆಯುತ್ತಾರೆ. ಕಾಲಗಳು ಅಂದರೆ ಸಮಯ. ಈ ಪರೀಕ್ಷೆಯಲ್ಲಿ ಈ ಕಾಲವಾಚಕಗಳ ಮೇಲೆ ಎರಡು ಅಂಕಗಳನ್ನು ಕೇಳುತ್ತಾರೆ. ಎರಡು ಕಾಲವಾಚಕ ಶಬ್ದಗಳನ್ನು ನೀಡಿರುತ್ತಾರೆ ಪರೀಕ್ಷೆಯಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ. ಆ ಕಾಲವಾಚಕಗಳಲ್ಲಿ ಬರುವಂತಹ ಆ ಒಂದು ಕಾಲವಾಚಕಗಳನ್ನು ಗುರುತಿಸಿರಿ, ಅದು ಯಾವ ಕಾಲದಲ್ಲೂ ಬಳಕೆಗೊಂಡಿದೆ ಎಂಬುದನ್ನು ಕೇಳಿರುತ್ತಾರೆ. ಆದ ಕಾರಣ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಈ ಕಾಲವಾಚಕ ಶಬ್ದಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಅವನನ್ನು ಯಾವ ರೀತಿ ಗುರುತಿಸಬೇಕು ಎಂಬುದನ್ನು ಸರಳವಾದಂತಹ ಸೂತ್ರದ ಮೂಲಕ ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಕಾಲವಾಚಕ ಅಂದರೆ ಏನು ಅನ್ನೋದನ್ನು ನೋಡೋಣ. ಕಾಲ ಎಂದರೆ ಸಮಯ. ಕ್ರಿಯಾಪದಗಳು ಕಾಲಭೇದಗಳನ್ನು ತಿಳಿಸುತ್ತವೆ. ಇವು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯದ ಕಾಲಗಳಲ್ಲೂ ವಿದ್ಯಾರ್ಥ ನಿಷೇಧಾರ್ಥ ಸಂಭವನಾರ್ಥಗಳೆಂಬ ಮೂರು ಅರ್ಥಗಳಲ್ಲೂ ಸೇರಿ ಒಟ್ಟು ಆರು ಪ್ರಕಾರದ ಕ್ರಿಯಾಪದ ರೂಪಗಳು ಪಡೆಯುತ್ತವೆ. ಇಂದು ಕೇವಲ ನಾವು ಮೂರು ಕಾಲಗಳ ಬಗ್ಗೆ ಅಭ್ಯಾಸ ಮಾಡೋಣ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯದ ಕಾಲ. ನಂತರ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥ ನಿಷೇಧಾರ್ಥ ಸಂಭವನಾರ್ಥಗಳ ಬಗ್ಗೆ ಆ ಕ್ರಿಯಾಪದಗಳು ಯಾವ ರೀತಿಯಾಗಿ ರೂಪುಗೊಳ್ಳುತ್ತವೆ ಎಂಬುದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ವರ್ತಮಾನ ಕಾಲ ಎನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್ ಎಂದು ಕರೆಯುತ್ತಾರೆ. ಭೂತಕಾಲ ಎನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಪಾಸ್ಟ್ ಟೆನ್ಸ್ ಎಂದು ಕರೆಯುತ್ತಾರೆ. ಭವಿಷ್ಯದ ಕಾಲ ಎನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಫ್ಯೂಚರ್ ಟೆನ್ಸ್ ಎಂದು ಕರೆಯುತ್ತಾರೆ. ಅಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಗಳನ್ನು ಅಲ್ಲಿಯ ಸಹಾಯಕ ಕ್ರಿಯಾಪದಗಳ ಮೂಲಕ ಹೆಲ್ಪಿಂಗ್ ವರ್ಡ್ಸ್ ಮೂಲಕ ನಾವು ಸರಳವಾಗಿ ಸುಲಭವಾಗಿ ಅಲ್ಲಿರುವಂಥ ಟೆನ್ಸ್ ಅನ್ನು ಅಥವಾ ಕ್ರಿಯೆಯನ್ನು ಸುಲಭವಾಗಿ ಗುರುತಿಸಬಹುದು. ಆದರೆ ಕನ್ನಡದಲ್ಲಿ ಅದನ್ನು ಯಾವ ರೀತಿಯಾಗಿ ಬಳಸಬಹುದು ಅನ್ನೋದನ್ನು ಇವತ್ತು ನೋಡೋಣ. ವರ್ತಮಾನ ಕಾಲ ಅಂದರೆ ಏನು? ಈಗ ಪ್ರಸ್ತುತದಲ್ಲಿ ನಡೆಯುತ್ತಿರುವ ಅಥವಾ ಆಗುತ್ತಿರುವ ಕ್ರಿಯೆಯನ್ನು ಸೂಚಿಸುವ ಕಾಲಕ್ಕೆ ವರ್ತಮಾನ ಕಾಲ ಎನ್ನುವರು. ಅಂದರೆ ಈಗ ಪ್ರೆಸೆಂಟ್ ಏನು ನಡೆದೈತಿ ಅನ್ನೋದನ್ನು ಹೇಳೋದಕ್ಕೆ ಏನು ಕರೀತಾರಪ್ಪ ಅಂದ್ರೆ ವರ್ತಮಾನ ಕಾಲ ಎಂದು ಕರೀತಾರೆ. ಈಗ ಧಾತುಗಳಿಗೆ ವರ್ತಮಾನ ಕಾಲದಲ್ಲಿ ಧಾತು ಮತ್ತು ಅಖ್ಯಾತ ಪ್ರತ್ಯಯಗಳ ಮಧ್ಯೆ ಉತ್ತ ಎಂಬ ಕಾಲ ಸೂಚಕ ಪ್ರತ್ಯಯ ಸೇರಿ ವರ್ತಮಾನ ಕಾಲ ಕ್ರಿಯಾಪದ ಎನಿಸುತ್ತದೆ. ಈಗ ಇಂಗ್ಲಿಷ್ನೊಳಗ ವರ್ತಮಾನ ಕಾಲವನ್ನು ಅಥವಾ ಪ್ರೆಸೆಂಟ್ ಟೆನ್ಸ್ ಅನ್ನು ಗುರುತಿಸಲಿಕ್ಕೆ ಈಸ್, ಆರ್, ಹ್ಯಾಸ್ ಎಂಬ ಶಬ್ದಗಳು ಬರುತ್ತೆ, ಹ್ಯಾವ್ ಎಂಬ ಶಬ್ದಗಳು ಬರುತ್ತವೆ. ಅವುಗಳ ಮೂಲಕ ಅಲ್ಲಿ ಕಾಲವನ್ನು ಗುರುತಿಸಬಹುದು. ಆದರೆ ಕನ್ನಡದಲ್ಲಿ ಈ ವರ್ತಮಾನ ಕಾಲವನ್ನು ಗುರುತಿಸಲಿಕ್ಕೆ ಅಂತ ಒಂದು ಪದ ಯಾವ್ದಪ್ಪ ಅಂದ್ರೆ ಉತ್ತ ಎಂಬ ಶಬ್ದದಲ್ಲಿ ಬರುತ್ತದೆ. ಯಾವ ಕಾಲವಾಚಕ ಶಬ್ದದಲ್ಲಿ ಉತ್ತ ಎಂಬ ಪ್ರಯೋಗಗೊಂಡಿದ್ದರೆ ಅದನ್ನು ನೀವು ಬೇಗನೆ ಗುರುತಿಸಬಹುದು, ವರ್ತಮಾನ ಕಾಲ ಎಂದು ಗುರುತಿಸಬಹುದು. ಎಲ್ಲೇ ಕೆಲವೊಂದು ಎರಡು ಮೂರು ಅಪವಾದಗಳಿದ್ದಾಗಿಯೂ ಕೂಡ ನೀವು ಈ ಉತ್ತ ಎಂಬ ಶಬ್ದ ಬಂದರೆ ಅದನ್ನು ವರ್ತಮಾನ ಕಾಲ ಎಂದು ಬೇಗನೆ ಗುರುತಿಸಬೇಕು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ನೀಡ್ತಾ ಇದ್ದೀನಿ. ಈ ಉದಾಹರಣೆಗೆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತಾರೆ. ಆ ಧಾತುವಿಗೆ ಮತ್ತು ಅಖ್ಯಾತ ಪ್ರತ್ಯಯಗಳ ಮಧ್ಯೆ ಉತ್ತ ಎಂಬ ಪ್ರಯೋಗ ಗೊಳ್ಳುತ್ತದೆ ಅನ್ನೋದನ್ನು ಇಲ್ಲಿ ಉದಾಹರಣೆ ಮೂಲಕ ಇವತ್ತು ನೋಡೋಣ. ಹೋಗು ಎಂಬ ಉದಾಹರಣೆ ಯಾವ ರೀತಿ ಬಳಕೆಯಾಗುತ್ತದೆ ಅನ್ನೋದು ನೋಡೋಣ. ಇಲ್ಲಿ ಪುರುಷ ಮೊದಲನೇ ಕಾಲಂನಲ್ಲಿ ಪುರುಷ, ಎರಡನೇ ಕಾಲಂನಲ್ಲಿ ಧಾತು, ಮೂರನೇ ಕಾಲಂನಲ್ಲಿ ಕಾಲವಾಚಕ ಪ್ರತ್ಯಯ, ನಾಲ್ಕನೇ ಕಾಲಂನಲ್ಲಿ ಅಖ್ಯಾತ ಪ್ರತ್ಯಯ ಏಕವಚನ ಬಹುವಚನ, ಇನ್ನು ಐದನೇ ಕಾಲಂನಲ್ಲಿ ಕ್ರಿಯಾಪದಗಳ ರೂಪ ಏಕವಚನ ಮತ್ತು ಬಹುವಚನ ಯಾವ ರೀತಿಯಾಗಿ ಬಳಕೆ ಹೋಗ್ತಾವನ್ನು ನೋಡೋಣ. ಪ್ರಥಮ ಪುರುಷ ಅವನು, ಅವರು, ಅವಳು, ಅವರು, ಅದು, ಅವು. ಈ ಇಂಗ್ಲಿಷ್ ಒಳಗ ಈ ಪ್ರಥಮ ಪುರುಷ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಥರ್ಡ್ ಪರ್ಸನ್ ಆಗುತ್ತದೆ. ಅದೇ ಕನ್ನಡದೊಳಗೆ ಪ್ರಥಮ ಪುರುಷ ಆಗುತ್ತದೆ. ಮಧ್ಯಮ ಪುರುಷ ಸೆಕೆಂಡ್ ಪರ್ಸನ್ ಆಗುತ್ತದೆ ಇಂಗ್ಲಿಷ್ನಲ್ಲಿ. ಉತ್ತಮ ಪುರುಷ ಇಂಗ್ಲಿಷ್ನಲ್ಲಿ ಫಸ್ಟ್ ಪರ್ಸನ್ ಆಗುತ್ತದೆ. ವಿದ್ಯಾರ್ಥಿಗಳಿಗೆ ಪರಿಶೀಲನೆ ಕನ್ಫ್ಯೂಸ್ ಮಾಡಲಿಕ್ಕೆ ಪರಿಶೀಲನೆ ಕೇಳೇ ಕೇಳುತ್ತಾರೆ. ಈಗ ನಾನು ಅನ್ನೋದು ಕನ್ನಡದಲ್ಲಿ ಯಾವ ಪುರುಷದಲ್ಲಿದೆ ಅನ್ನೋದನ್ನು ಹೇಳಿದ್ರೆ ಕೇಳ್ತಾರೆ ಎಕ್ಸಾಮ್ ಒಳಗೆ. ಅವಾಗ ಅದು ಉತ್ತಮ ಪುರುಷದಲ್ಲಿ ಎಂದು ಬರಬೇಕು. ಆದರೆ ಇಂಗ್ಲಿಷ್ನಲ್ಲಿ ನೀವು ನಾನು ಅನ್ನೋದು ಫಸ್ಟ್ ಪರ್ಸನ್. ಇಲ್ಲಿ ಇಂಗ್ಲಿಷ್ಗೂ ಮತ್ತು ಕನ್ನಡ ಗ್ರಾಮರ್ಗೂ ಇರುವಂತಹ ಒಂದು ವ್ಯತ್ಯಾಸದಲ್ಲಿ ತಿಳ್ಕೋಬೇಕು. ಉತ್ತಮ ಪುರುಷ ನಾನು ಅನ್ನೋದು ಇಂಗ್ಲಿಷ್ನಲ್ಲಿ ಫಸ್ಟ್ ಪರ್ಸನ್ ಆದರೆ ನಾನು ಅನ್ನೋದು ಕನ್ನಡದಲ್ಲಿ ಉತ್ತಮ ಪುರುಷ ಆಗುತ್ತದೆ.
ಅವನು ಸ್ವಲ್ಪ ಕನ್ಫ್ಯೂಸ್ ಇಲ್ಲಿ ವಿದ್ಯಾರ್ಥಿ ಅರ್ಥ ಮಾಡ್ಕೋಬೇಕು. ಅವನು ಅನ್ನೋದು ಇಂಗ್ಲಿಷ್ ಅಲ್ಲಿ ಥರ್ಡ್ ಪರ್ಸನ್, ಆದರೆ ಕನ್ನಡದಲ್ಲಿ ಅದು ಫಸ್ಟ್ ಪರ್ಸನ್ ಅಂದ್ರೆ ಪ್ರಥಮ ಪುರುಷ ಎಂಬುದನ್ನು ವಿದ್ಯಾರ್ಥಿಗಳು ಅದನ್ನು ಆ ಒಂದು ಕನ್ಫ್ಯೂಸನ್ನು ಬಗೆಹರಿಸ್ಕೋಬೇಕು. ಇನ್ನು ಧಾತು ಹೋಗು ಎಂಬ ಶಬ್ದ ಈ ಕಾಲವಾಚಕ ಪ್ರತ್ಯಯ ಒತ್ತು, ಇಲ್ಲಿ ಅಖ್ಯಾತ ಪ್ರತ್ಯಯಗಳು ಆನೆ, ಆ ಬಹುವಚನದಲ್ಲಿ ಅರೆ, ಏಕವಚನದಲ್ಲಿ ಆನೆ ಅಳೆ ಅದೇ ಈಯೇ ಎಣೆ, ಬಹುವಚನದಲ್ಲಿ ಅರೆ ಅವೆ ಇಲಿ ಎವೆ. ಅವು ಏಕವಚನ ಮತ್ತು ಬಹುವಚನದಲ್ಲಿ ಕ್ರಿಯಾಪದಗಳು ಯಾವ ರೀತಿ ರೂಪುಗೊಳ್ತಾವೆ ಅನ್ನೋದು ನೋಡೋಣ. ಅವನು ಹೋಗುತ್ತಾನೆ, ಅವರು ಹೋಗುತ್ತಾರೆ, ಅವಳು ಹೋಗುತ್ತಾಳೆ, ಅವರು ಹೋಗುತ್ತಾರೆ. ಅದೇ ರೀತಿಯಾಗಿ ಅದು ಹೋಗುತ್ತದೆ, ಅವು ಹೋಗುತ್ತವೆ. ಇನ್ನು ಮಧ್ಯಮ ಪುರುಷ, ನೀನು ಹೋಗುತ್ತೀಯೇ, ನೀವು ಹೋಗುತ್ತೀರಿ. ಇನ್ನು ಉತ್ತಮ ಪುರುಷ, ನಾನು ಹೋಗುತ್ತೇನೆ, ನಾವು ಹೋಗುತ್ತೇವೆ ಎಂಬುದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕ್ರಿಯಾಪದಗಳ ರೂಪವನ್ನು ಏಕವಚನ ಮತ್ತು ಬಹುವಚನದಲ್ಲಿ ನೋಡಬಹುದು. ಕೊನೆಯ ಕಾಲಮದಲ್ಲಿ ಹೋಗುತ್ತಾನೆ, ಹೋಗುತ್ತಾಳೆ, ಹೋಗುತ್ತದೆ, ಹೋಗುತ್ತೀಯೇ, ಹೋಗುತ್ತೇನೆ, ಹೋಗುತ್ತಾರೆ, ಹೋಗುತ್ತಾರೆ, ಹೋಗುತ್ತವೆ, ಹೋಗುತ್ತೀರಿ, ಹೋಗುತ್ತೇವೆ. ಇಲ್ಲಿ ಉತ್ತ 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 ಎಂಬ ಒಂದು ಕಾಲವಾಚಕ ಪ್ರತ್ಯಯ ಪದೇ ಪದೇ ಬಂದಿರೋದನ್ನ ಕಾಣ್ತೀರಿ. ಆದ ಕಾರಣ ಇದು ವರ್ತಮಾನ ಕಾಲ ಎಂದು ವಿದ್ಯಾರ್ಥಿಗಳು ಅದನ್ನ ಗಮನಿಸಬೇಕು. ಬಹಳ ಸುಲಭವಾಗಿ ಪರೀಕ್ಷೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇದರ ಬಗ್ಗೆ ತಿಳಿಕರಿಸ್ಕೊಳ್ತಾರೆ, ತಪ್ಪು ಬರೀತಾರೆ. ಬಹಳ ಸರಳವಾಗಿರುವಂತಹ ಪ್ರಶ್ನೆ ಯಾವಪ್ಪ ಅಂದ್ರೆ ಕಾಲವಾಚಕಗಳನ್ನು ಗುರುತಿಸುವುದು. ಅಲ್ಲಿ ಉತ್ತ ಎಂಬ ಪ್ರಯೋಗ ಬಂದರೆ ಆ ಒಂದು ವಾಚಕವನ್ನ ಕಾಲ ವರ್ತಮಾನ ಕಾಲ ಎಂದು ಗುರುತಿಸುವುದು. ಇಲ್ಲೋ ಕೆಲವೊಂದೆರಡು ಅಪವಾದಗಳು ಇದ್ದಾಗೆ ಅಪವಾದ ಇರ್ತಾವ, ಆದರೂ ಕೂಡ ಈ ಉತ್ತ ಎಂಬ ಶಬ್ದ ಬಂದರೆ ಅದನ್ನ ವರ್ತಮಾನ ಕಾಲ ಎಂದು ಗುರುತಿಸಿ ಬರೆಯಬಹುದು. ಇನ್ನ ಉತ್ತ ಎಂಬ ಕಾಲಸೂಚಿಗೆ ಬಂದರೂ ಕೂಡ ಒಮ್ಮೊಮ್ಮೆ ಉಂಟು, ಇದೆ, ಇರು ಎಂಬ ಅರ್ಥದಲ್ಲಿಯೂ ಕೂಡ ಶಬ್ದಗಳು ಬರ್ತವೆ. ಉದಾಹರಣೆಗೆ ನೋಡುವುದಾದ್ರೆ ಹಕ್ಕಿ ಗೂಡಿನಲ್ಲಿ ಇದೆ, ಅದೇ ಬಹುವಚನ ಹೇಳುವುದಾದ್ರೆ ಹಕ್ಕಿಗಳು ಗೂಡಿನಲ್ಲಿ ಇವೆ. ಇಲ್ಲಿ ಇದೆ ಅನ್ನೋದು ಕೂಡ ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್ ಅನ್ನು ಹೇಳುವಂಥದ್ದು. ಅವನು ಮನೆಯಲ್ಲಿ ಉಂಟು ಅಂದ್ರೆ ಇದ್ದಾನೆ, ಅವನು ಮನೆಯಲ್ಲಿ ಇದ್ದಾನೆ, ಅವ್ರ ಮನೆಯಲ್ಲಿ ಉಂಟು ಅಂದ್ರೆ ಅವ್ರ ಮನೆಯಲ್ಲಿ ಇದ್ದಾರೆ. ಅಂದ್ರೆ ಇಲ್ಲಿ ಇದೆ, ಇರು, ಉಂಟು ಇವು ಕೂಡ ವರ್ತಮಾನ ಕಾಲದ ಕಾಲವಾಚಕ ಶಬ್ದಗಳು ಅನ್ನೋದನ್ನ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಬೇಕು. ಇನ್ನ ಎರಡನೇದು ಭೂತಕಾಲ. ಇಂಗ್ಲಿಷ್ನಲ್ಲಿ ಇದಕ್ಕ ಪಾಸ್ಟ್ ಟೆನ್ಸ್ ಎಂದು ಕರೆಯುತ್ತಾರೆ. ಈ ಹಿಂದೆ ಆಗಿ ಹೋದ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಭೂತಕಾಲ ಎಂದು ಕರೆಯುತ್ತಾರೆ. ಈ ಭೂತಕಾಲವನ್ನು ಕನ್ನಡದಲ್ಲಿ ಹೇಗೆ ಗುರುತಿಸಬೇಕು? ದ ಎಂಬ ಕಾಲ ಸೂಚಕ ಪ್ರತ್ಯಯ ಎಲ್ಲ ಕಡೆಗೂ ಬರುತ್ತದೆ ಅನ್ನೋದನ್ನ ವಿದ್ಯಾರ್ಥಿಗಳು ನಾವು ಹೋಗು ಎಂಬ ಶಬ್ದ ಇಟ್ಕೊಂಡು ನೋಡೋಣ. ಅಂದ್ರೆ ಇಲ್ಲಿ ಕ್ರಿಯೆ ಮುಗಿದಿದೆ, ವರ್ತಮಾನ ಕಾಲದಲ್ಲಿ ಕ್ರಿಯೆ ಆಗ್ತಾ ಇದೆ, ಭೂತಕಾಲದಲ್ಲಿ ಕ್ರಿಯೆ ಮುಗಿದಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನ ಇಟ್ಕೊಳ್ಕೋಬೇಕು. ಯಾವ ಶಬ್ದದಲ್ಲಿ ದ ಎಂಬ ಶಬ್ದ ಬರುತ್ತದೆಯೋ ಆ ಒಂದು ಶಬ್ದವನ್ನು ನೀವು ಇಲ್ಲಿ ಭೂತಕಾಲ ಎಂದು ಗುರುತಿಸಬಹುದು ವಿದ್ಯಾರ್ಥಿಗಳಿಗೆ ಸುಲಭವಾಗಿ. ಇನ್ನು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷದಲ್ಲಿ ಈ ಹೋಗು ಎಂಬ ಶಬ್ದ ಅಖ್ಯಾತ ಪ್ರತ್ಯಯ ಜೊತೆಗೆ ಯಾವ ರೀತಿಯಾಗಿ ಬಳಕೆ ಗೊಳ್ತೈತಿ ಅನ್ನೋದನ್ನು ನೋಡೋಣ. ಏಕವಚನ ಮತ್ತು ಬಹುವಚನ, ಪ್ರಥಮ ಪುರುಷದಲ್ಲಿ ಅದು ಹೇಗೆ ಬಳಕೆಯಾಗುತ್ತದೆ? ಅವನು ಹೋದನು, ಅವರು ಹೋದರು, ಅವಳು ಹೋದಳು, ಅವರು ಹೋದರು, ಅದು ಹೋಯಿತು, ಅವು ಹೋದವು. ಅಂದ್ರೆ ಇಲ್ಲಿ ಹೋದನು, ಹೋದಳು, ಹೋಯಿತು, ಹೋದರು, ಹೋದವು, ಇಲ್ಲಿ ದ ದ ದ ಎಂಬ ಶಬ್ದ ಬಂದಿದೆ. ಆದ ಕಾರಣ ವಿದ್ಯಾರ್ಥಿಗಳು ಅದನ್ನ ಭೂತಕಾಲ ಎಂದು ಬೇಗನೆ ಗುರುತಿಸಬಹುದು. ಇನ್ನು ಮಧ್ಯಮ ಪುರುಷ, ನೀನು ಹೋದೆ, ನೀವು ಹೋದಿರಿ, ಇಲ್ಲಿ ಕೂಡ ಹೋದೆ ಹೋದಿರಿ ಎಂಬ ಕ್ರಿಯಾಪದದಲ್ಲಿ ದ ಎಂಬ ಅನ್ನೋದು ಕಾಲವಾಚಕ ಪ್ರತ್ಯಯ ಬಂದಿದೆ, ವಿದ್ಯಾರ್ಥಿಗಳನ್ನು ಬೇಗನೆ ಗುರುತಿಸಬಹುದು. ಇನ್ನು ಉತ್ತಮ ಪುರುಷ, ನಾನು ನಾವು, ಇಲ್ಲಿ ನಾನು ಹೋದೆನು, ನೀ ನಾವು ಹೋದೆವು ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಇಲ್ಲಿ ಕೊನೆಯ ಕಾಲಮ ಕ್ರಿಯಾಪದೊಳಗ ಏಕವಚನ ಮತ್ತು ಬಹುವಚನದಲ್ಲಿ ಯಾವ ರೀತಿಯಾಗಿ ಬಳಕೆ ಕೊಡ್ತಾವಪ್ಪ ಅಂದ್ರೆ ಹೋದನು, ಹೋದಳು, ಹೋಯಿತು, ಹೋದರು, ಹೋದವು, ಹೋದೆ, ಹೋದಿರಿ, ಹೋದೆನು, ಹೋದೆವು. ದ ದ ದ ದ ಎಲ್ಲಿ ದ ದ ದ ಬರ್ತದೆಯೋ ಅದನ್ನ ನೀವು ಭೂತಕಾಲ ಎಂದು ಬರೆಯಬಹುದು. ಆದ ಕಾರಣ ವಿದ್ಯಾರ್ಥಿಗಳು ಇದನ್ನು ಗಮನ ಕೊಟ್ಟು ಕೇಳಬೇಕು. ಇನ್ನು ಮೂರನೇದಾಗಿ ಭವಿಷ್ಯತ್ ಕಾಲ, ಮುಂದೆ ನಡೆಯಲಿರುವ ಕ್ರಿಯೆಯನ್ನ ಸೂಚಿಸುವ ಕಾಲಕ್ಕೆ ಭವಿಷ್ಯತ್ ಕಾಲ ಎಂದು ಕರೆಯುವರು. ಇಂಗ್ಲಿಷ್ ನೋಡಿದಕ್ಕೆ ಭವಿಷ್ಯತ್ ಕಾಲ ಎನ್ನುವುದಕ್ಕೆ ಫ್ಯೂಚರ್ ಟೆನ್ಸ್ ಎಂದು ಕರೆಯುತ್ತಾರೆ. ಅಲ್ಲಿ ಕ್ರಿಯಾಪದಗಳು ಯಾವ ಬರ್ತಾವೆ? ಶಾಲಾ ವಿಲ್ಲಗಳ ಮೂಲಕ ನಾವು ಭವಿಷ್ಯತ್ ಕಾಲವನ್ನ ಇಂಗ್ಲಿಷ್ ನಲ್ಲಿ ಕಂಡುಕೊಳ್ಳಬಹುದು. ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್,
ವೇರ್ ಹ್ಯಾವ್ ಹ್ಯಾಡ್ ಹ್ಯಾಡ್ ಎಂಬ ಶಬ್ದ ಬರುತ್ತದೆ, ಅದು ಕೂಡ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗುತ್ತದೆ. ಅದರಂತೆ ಭವಿಷ್ಯತ್ ಕಾಲದಲ್ಲಿ ಇಲ್ಲಿ ವಿಲ್ ಶಾಲೆ ಶಬ್ದಗಳು ಬರುತ್ತವೆ, ಅಂದ್ರೆ ಮುಂದೆ ಆಗುವಂತ ಘಟನೆಯನ್ನ ವರ್ತಮಾನ ಕಾಲದಲ್ಲಿ ಘಟನೆ ನಡೀತಾ ಇರ್ತದೆ, ಭೂತಕಾಲದಲ್ಲಿ ಘಟನೆ ಮುಗಿದಿರ್ತದೆ, ಭವಿಷ್ಯತ್ ಕಾಲದಲ್ಲಿ ಘಟನೆ ಇನ್ನು ಆಗುವುದಿರ್ತದೆ. ಇಂಥ ಒಂದು ಕಾಲಘಟ್ಟಗಳನ್ನ ಕ್ರಿಯಾಪದಗಳು ನಮಗೆ ಸೂಚಿಸುತ್ತವೆ. ಇದನ್ನು ವರ್ತಮಾನ ಕಾಲದಲ್ಲಿ ವ ಎಂಬ ಕಾಲವಾಚಕ ಶಬ್ದದ ಮೂಲಕ ಈ ಒಂದು ಕಾಲವನ್ನು ಗುರುತಿಸಬಹುದು. ಒಮ್ಮೊಮ್ಮೆ ಏವ ಎಂಬ ಶಬ್ದ ಕೂಡ ಬರುತ್ತದೆ. ಉದಾಹರಣೆಗೆ ಈ ಎ ಕಾರಂತಗಳಲ್ಲಿ ಅಂದ್ರೆ ಧಾತುಗಳ ಮೇಲೆ ಇದು ಪ್ರಯೋಗಗೊಳ್ಳುತ್ತದೆ. ಈಗ ಹೋಗು ಎಂಬ ಶಬ್ದವನ್ನು ಇಟ್ಟುಕೊಂಡು ಈ ಮೂರು ಪುರುಷಾರ್ಥಗಳಲ್ಲಿ ಅದು ಹೇಗೆ ಬಳಕೆಗೊಳ್ಳುತ್ತದೆ ಅನ್ನೋದನ್ನ ನೋಡೋಣ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಹೋಗು 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 ಧಾತು ಕಾಲವಾಚಕ ವ ವ ವ. ಅಖ್ಯಾತ ಪ್ರತಿಗಳು ಅನು ಅರು ಅಳು ಅದು ಉವ ಏ ಇರಿ ಏನು ಏವು. ಇನ್ನ ಕ್ರಿಯಾಪದಗಳ ರೂಪ ಯಾವ ರೀತಿ ಮಾರ್ಪಡ್ಕೊಳ್ತೈತಿ ಏಕವಚನ ಮತ್ತು ಬಹುವಚನದಲ್ಲಿ ನಾವು ನೋಡೋಣ. ಈಗ ಪ್ರಥಮ ಪುರುಷದಲ್ಲಿ ಅವನು ಹೋಗುವನು, ಅವಳು ಹೋಗುವಳು, ಅದು ಹೋಗುವುದು ಏಕವಚನವಾದರೆ. ಇನ್ನು ಬಹುವಚನದೊಳಗ ಅವರು ಹೋಗುವರು, ಅವರು ಅವು ಹೋಗುವು. ಇಲ್ಲಿ ಹೋಗುವು ವ ಎಂಬ ಶಬ್ದದಲ್ಲಿ ಇಲ್ಲಿ ಬಂದಿದೆ. ಇನ್ನು ಮಧ್ಯಮ ಪುರುಷದೊಳಗ ನೀನು ಹೋಗುವೆ, ನೀವು ಹೋಗುವಿರಿ, ಅಲ್ಲಿ ಕೂಡ ವ ಬಂದಿದೆ. ಇನ್ನು ಉತ್ತಮ ಪುರುಷದೊಳಗ ನಾನು ಹೋಗುವೆನು, ನಾವು ಹೋಗುವೆವು. ಇನ್ನೊಮ್ಮೆ ವಿದ್ಯಾರ್ಥಿಗಳು ಗಮನಿಸಬೇಕು, ಕೊನೆಯದ ಕಾಲಂನಲ್ಲಿ ಕ್ರಿಯಾಪದಗಳ ರೂಪ ಭವಿಷ್ಯತ್ ಕಾಲದಲ್ಲಿ ಯಾವ ರೂಪಗೊಳ್ತಪ್ಪ ಅಂದ್ರೆ ಹೋಗುವನು ಹೋಗುವಳು ಹೋಗುವುದು, ಹೋಗುವರು ಹೋಗುವವು, ಹೋಗುವೆ ಹೋಗುವಿರಿ, ಹೋಗುವೆನು ಹೋಗುವೆವು. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಈ ರೀತಿಯಾಗಿ ವಾಕ್ಯಗಳ ಮೇಲೆ ಬಳಕೆಗೊಳ್ತಾವ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಈ ಅಭ್ಯಾಸ ಪುಸ್ತಕದಲ್ಲಿ ಪ್ರಯೋಗ ಫಲದಲ್ಲಿ ಸುಮಾರು 24 ಶಬ್ದಗಳನ್ನು ನೀಡಿದ್ದಾರೆ. ಆ ಶಬ್ದಗಳಲ್ಲಿರುವಂಥ ಕ್ರಿಯಾವಾಚಕ ಅಂದರೆ ಕಾಲವಾಚಕಗಳನ್ನು ಬರೆಯಿರಿ ಎಂದು ಕೇಳಿದ್ದಾರೆ. ಇದರಲ್ಲಿ 2 ಅಂಕಗಳು ಬರುವಂಥ ಸಂಭವ ಇರುತ್ತದೆ. ಆದ ಕಾರಣ ವಿದ್ಯಾರ್ಥಿಗಳು ನಾನು ಹೇಳುವಂಥ ಈ ಕಾಲವಾಚಕಗಳನ್ನು ಒಂದು 4-5 ಸಲ ಕೇಳಿ ಆಮೇಲೆ ಒಂದು ಸಲ ನೋಟ್ಬುಕ್ದಲ್ಲಿ ಬರೆದಿಟ್ಟರೆ ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲ ಆಗುತ್ತದೆ ಓದಲಿಕ್ಕೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಸೂಚಿಸುತ್ತೇನೆ. ಮೊದಲನೇದಾಗಿ ಹೋದವು ಭೂತಕಾಲ, ಎರಡನೇದು ಬರುವವು ಭವಿಷ್ಯತ್ ಕಾಲ. ಇಲ್ಲಿ ಕ್ರಿಯೆ ಇನ್ನು ಬರುವವು ಇನ್ನು ಮುಂದೆ ಬರುವುದು ಭವಿಷ್ಯತ್ ಅಂತ ಹೇಳುವಂಥದ್ದು. ಮೂರನೇದು ಕುಣಿಯುತ್ತಿತ್ತು ಅಂದ್ರೆ ಈ ಪ್ರೆಸೆಂಟ್ ವರ್ತಮಾನ. ಓದಿದನು ಅನ್ನೋ ಒಂದು ಕ್ರಿಯೆ ಮುಗಿದಿದೆ ಭೂತಕಾಲ, ಓಡಿದರು ಕಾಲ ಮುಗಿದಿದೆ ಭೂತಕಾಲ, ಬಂದಿತ್ತು ಕಾಲ ಮುಗಿದಿದೆ ಭೂತಕಾಲ. ಏಳನೇದು ನೋಡಿದಳು ಭೂತಕಾಲ, ನಿಂತರು ಭೂತಕಾಲ, ಕರೆಯವರು ಇನ್ನು ಕರೀತಾರೆ ಅಂದ್ರೆ ಭವಿಷ್ಯತ್ ಕಾಲ, ನೋಡಿತು ಭೂತಕಾಲ, ಇನ್ನು ಹಾಡಿದಳು ಭೂತಕಾಲ, ಕೇಳುತ್ತಾರೆ ವರ್ತಮಾನ ಕಾಲ. ಇದನ್ನು ಕೂಡ ಬಹಳ ಸುಲಭವಾಗಿ ಗುರುತಿಸಬಹುದು. ಇನ್ನು 13ನೇ ಶಬ್ದ ಹೋದವು ಭೂತಕಾಲ, 14ನೇದು ನಗುವರು ಭವಿಷ್ಯತ್ ಕಾಲ, 15ನೇದು ತಿಂದನು ಭೂತಕಾಲ, 16ನೇದು ಕಟ್ಟುವರು ಭವಿಷ್ಯತ್ ಕಾಲ, ಆಮೇಲೆ 17ನೇದು ಹೋಯಿತು ಭೂತಕಾಲ, 18ನೇದು ಹೋದನು ಭೂತಕಾಲ, 19ನೇದು ಬರುತ್ತಾರೆ ವರ್ತಮಾನ ಕಾಲ, 20ನೇದು ಕೇಳಿದನು ಭೂತಕಾಲ, 21ನೇದು ಬರೆಯುತ್ತಾನೆ ವರ್ತಮಾನ ಕಾಲ, 22ನೇದು ಕುಣಿಯುವರು ಭವಿಷ್ಯತ್ ಕಾಲ, ಆಮೇಲೆ 23ನೇದು ನಲಿಯುತ್ತಾರೆ ವರ್ತಮಾನ ಕಾಲ, 24ನೇದು ಬಂದರು ಭೂತಕಾಲ. ಈ ರೀತಿಯಾಗಿ ಈ ಕಾಲವಾಚಕಗಳನ್ನ ಗುರುತಿಸಬಹುದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಕನ್ನಡದಲ್ಲಿ 3 ಕಾಲಗಳಿವೆ, ಒಂದು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಇವಕ್ಕ ಇಂಗ್ಲಿಷ್ ನೋಡಿದ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಂದು ಕರೆಯುತ್ತಾರೆ. ಅಲ್ಲಿ ಬೇರೆ ಬೇರೆ ಸಹಾಯಕ ಕ್ರಿಯಾಪದಗಳ ಮೂಲಕ ಇಂಗ್ಲಿಷ್ನಲ್ಲಿ ನೀವು ಸುಲಭವಾಗಿ ಗುರುತಿಸಬಹುದು. ಅದರಂತೆ ಕೂಡ ಕನ್ನಡದಲ್ಲಿ ಕೂಡ ನೀವು ವರ್ತಮಾನ ಕಾಲವನ್ನ ಉತ್ತದಿಂದಲೂ, ಭೂತಕಾಲವನ್ನ ದದಿಂದಲೂ, ಭವಿಷ್ಯತ್ ಕಾಲವನ್ನ ವದಿಂದಲೂ ಗುರುತಿಸಿ ಕಾಲವಾಚ್ಯಗಳನ್ನು ಬರೆದರೆ ಪರೀಕ್ಷೆಯಲ್ಲಿ ನಿಮಗೆ ಅನುಕೂಲವಾಗುತ್ತದೆ. ಇನ್ನ ಈ ಪುರುಷಾರ್ಥಗಳ ಬಗ್ಗೆ ನಾನು ಕೂಡ ನಿಮಗೆ ಹೇಳಿದ್ದೇನೆ. ಇಲ್ಲಿ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಇಲ್ಲಿ ಪ್ರಥಮ ಪುರುಷದಲ್ಲಿ ಅವನು, ಅವರು, ಅವಳು, ಅವರು, ಅದು, ಅವು ಬಂದರೆ, ಮಧ್ಯಮ ಪುರುಷದಲ್ಲಿ ನೀನು, ನೀವು, ಉತ್ತಮ ಪುರುಷದಲ್ಲಿ ನಾನು, ನಾವು ಬರುತ್ತದೆ. ಇಂಗ್ಲಿಷ್ ನೊಳಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಕರೀತಾರೆ. ಅಲ್ಲಿ ಫಸ್ಟ್ ಪರ್ಸನ್ ಏನಾಗುತ್ತದೆ, ನಾನು, ನಾವು ಆಗುತ್ತದೆ. ಮಧ್ಯಮ ಪುರುಷ ಯು, ಯು, ಐ, ವಿ,
ಐ ವಿ ಫಸ್ಟ್ ಪರ್ಸನ್, ಆಮೇಲೆ ಯು ಯು ಸೆಕೆಂಡ್ ಪರ್ಸನ್, ಆಮೇಲೆ ಐ ಸಿ ಹಿ ಸಿ ಇಟ್ ಅವು ಥರ್ಡ್ ಪರ್ಸನ್ ಆಗುತ್ತವೆ. ಇಲ್ಲಿ ಉಲ್ಟಾ ಪಲ್ಟಾ, ಅಲ್ಲಿ ಇಲ್ಲಿ ಪ್ರಥಮ ಪುರುಷ ಇದ್ದದ್ದು ಅಲ್ಲಿ ಥರ್ಡ್ ಪರ್ಸನ್, ಅಲ್ಲಿ ಥರ್ಡ್ ಪರ್ಸನ್ ಇದ್ದದ್ದು ಇಲ್ಲಿ ಪ್ರಥಮ ಪುರುಷ ಅನ್ನೋದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಒಟ್ಟಿನಲ್ಲಿ ಇವತ್ತು ಈ ಕಾಲವಾಚ್ಯಗಳನ್ನು ಕುರಿತು ಅಭ್ಯಾಸ ಮಾಡಿದ್ದೇವೆ. ಇದನ್ನು ವಿದ್ಯಾರ್ಥಿಗಳು ಮೂರ್ನಾಲ್ಕು ಸಲ ಓದಿ ಬರೆದು ನುಡುಪದಲ್ಲಿ ಬರೆಯಬೇಕು ಸೂಚನೆ ಕೂಡ ನೀಡುತ್ತೇನೆ. ಮುಂದಿನ ಒಂದು ಅವಧಿಯಲ್ಲಿ ಈ ಮೂರು ವಿಷಯಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅವುಗಳೆಂದರೆ ಈ ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಈ ಯಾವ್ದಪ್ಪ ಅಂದ್ರೆ ಸಂಭವನಾರ್ಥಕ, ಇವುಗಳ ಬಗ್ಗೆ ಅಭ್ಯಾಸ ಮಾಡೋಣ. ಮೂರು ಒಂದೇ ವಿಡಿಯೋದಲ್ಲಿ, ಯಾವ್ಯಾವಪ್ಪ ಅಂದ್ರೆ ವಿದ್ಯಾರ್ಥ, ನಿಷೇಧಾರ್ಥ ಮತ್ತು ಸಂಭವನಾರ್ಥ. ಈ ನಿಷೇಧಾರ್ಥ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ, ಅದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ. ಮುಂದಿನ ಒಂದು ಅವಧಿಯಲ್ಲಿ ವಿದ್ಯಾರ್ಥಕ, ವಿದ್ಯಾರ್ಥ, ನಿಷೇಧಾರ್ಥ ಮತ್ತು ಸಂಭವನಾರ್ಥ ಈ ಮೂರು ವಿಷಯಗಳ ಕುರಿತು ಅಭ್ಯಾಸ ಮಾಡೋಣ. ಮುಂದಿನ ಅವಧಿಯಲ್ಲಿ ಮತ್ತೆ ನಾವು ನೀವು ಭೇಟಿ ಆಗೋಣ. ಅಲ್ಲಿವರೆಗೆ ತಮಗೆಲ್ಲ ಧನ್ಯವಾದಗಳು.